ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ರೆಡಿ ಬ್ಲೌಸನ್ನು ಅಳತೆ ತೆಕ್ಕೊಂಡಿದ್ದೀವಲ್ಲ ಅದನ್ನು ಬರೆದಿಟ್ಕೊಂಡಿದ್ವಿ. ಅದೇ ಅಳತೆನ ಒಂದು ಹಸಿರು ಬ್ಲೌಸ್ ಬಟ್ಟೆನಲ್ಲಿ ಸ್ಕೆಚ್ ಹಾಕಿ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅಳತೆ ನೋಡ್ಕೊಳ್ಳಿ. ನಾನು ಈಗ ಹೊಸದಾಗಿ ಕಲಿಯುವಂಥವರಿಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ಅಳತೆ ಹಿಡಿಯೋದು ಯಾವ ರೀತಿ ಅಂತ ಹೇಳಿಕೊಟ್ಟು ಈ ಅಳತೆನ ಬರೆದಿಟ್ಕೊಂಡಿದ್ದೀನಿ. ಇದೇ ಅಳತೆಗೆ ಈ ಬ್ಲೌಸ್ ಪೀಸ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಟ್ಟೆನಲ್ಲಿ ನೋಡಿ, ಒಂದು ಕಡೆ ಮಾತ್ರ ಹೆಂಚು ಕೊಟ್ಟಿದ್ದಾರೆ, ಇದು ಇನ್ನೊಂದು ಕಡೆ ಹೆಂಚಿಲ್ಲ. ಆದ್ದರಿಂದ ನಾವು ಇದನ್ನು ತೋಳಿಗೆ ಹಾಕೋಬೇಕಾಗುತ್ತೆ. ಕೆಲವರು ಇದನ್ನು ಕಟ್ ಮಾಡಿ ನೆಕ್ಕಿಗಾರು ಹಾಕ್ಕೊಳ್ತಾರೆ, ಇಲ್ಲ ಹಿಂಭಾಗಕ್ಕಾರು ಹಾಕ್ಕೊಳ್ತಾರೆ. ನಾನು ಇವಾಗ ಇದನ್ನು ತೋಳಿಗೆ ಬಿಟ್ಕೊಳ್ತಾ ಇದ್ದೀನಿ. ಈ ಹೆಂಚನ್ನು ತೋಳಿಗೆ ಬಿಟ್ಕೊಂಡ್ರೆ ನಾವು ಉದ್ದನ ಯಾವಾಗಲೂ ಈ ರೀತಿ ಇಟ್ಕೋಬೇಕು. ನೋಡಿ, ಈ ರೀತಿ ಮಡಿಸ್ಕೋಬೇಕಾಗುತ್ತೆ. ಅರ್ಧಕ್ಕೆ ಮಡಿಸ್ಕೊಂಡು ಕಟ್ ಮಾಡ್ತೀವಲ್ಲ, ಆ ರೀತಿ ಕಟ್ ಮಾಡ್ಕೋಬಾರ್ದು, ಈ ರೀತಿ ಕಟ್ ಮಾಡ್ಕೋಬೇಕು. ಇದು ಎದೆ ಸುತ್ತಳತೆ ಆಗುತ್ತೆ. ಇಲ್ಲಿ ನಾವು ಉದ್ದ ಇಟ್ಕೊಂಡು ಯಾವ ರೀತಿ ಮಡಿಸ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಬಟ್ಟೆನಲ್ಲಿ ಇಲ್ಲಿ ಹೆಂಚಿದೆ. ಈ ಹೆಂಚನ್ನು ನಾವು ಅಂಚು ಅಥವಾ ಹೆಂಚು ಇದನ್ನು ಸೇರಿಸ್ಕೋಬಾರ್ದು. ಅದನ್ನು ಬಿಟ್ಟು ನಾನು ಇಲ್ಲಿ 10 ಇಂಚು ಎದೆ ಸುತ್ತಳತೆನ ಅಳತೆ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿಗೆ ಫಸ್ಟು ಇದನ್ನು ನಾನು ಮುಂಭಾಗಕ್ಕೆ ತಗೊಳ್ತಾ ಇದ್ದೀನಿ. ಆದ್ದರಿಂದ ನೋಡಿ, ಇಲ್ಲಿ ವ್ಯತ್ಯಾಸ ಇದೆ. ಇಲ್ಲಿಗೆ ಒಂದು ಗೆರೆ ಹಾಕ್ಕೊಂಬಿಡ್ತೀನಿ. ಇದು ಕರೆಕ್ಟಾಗಿದೆ. ಇದು ಮುಂಭಾಗದ ಪೂರ್ಣ ಉದ್ದ ಎಷ್ಟಿದೆ? 12.5 ಇದೆ. ನೋಡಿ, ಇದು 12.5 ಇಲ್ಲಿಗೆ ಬರುತ್ತೆ. ಇಲ್ಲೂ ಕೂಡ 12.5 ಉದ್ದಕ್ಕೆ ನಾವು ನೇರ ಗೆರೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಮುಂಭಾಗ ಗುಂಡಿ ಪಟ್ಟಿ ಕಾಜಪಟ್ಟಿ ಮಾಡಿದರೆ ಇಲ್ಲಿ 1/2 ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಏಕೆಂದರೆ ಇಲ್ಲಿ ಹಿಂಭಾಗದಲ್ಲಿ ಫೋಲ್ಡಿಂಗ್ ಇರುತ್ತೆ, ಮುಂಭಾಗದಲ್ಲಿ ಫೋಲ್ಡಿಂಗ್ ಮಾಡಲ್ಲ. ಕಟ್ ಮಾಡಿ ಹಚ್ಚಬೇಕಾದ್ರೆ 1/2 ಇಂಚು ಕಡಿಮೆ ಬಂದುಬಿಡುತ್ತೆ. ಅದಕ್ಕೆ ಮುಂಭಾಗದಲ್ಲಿ ಕಡಿಮೆ ಬರುತ್ತೆ, ಹಿಂಭಾಗದಲ್ಲಿ ಜಾಸ್ತಿ ಬರುತ್ತೆ. ಕೆಲವೊಬ್ಬರು ಕೇಳಿದರು ಪ್ರಶ್ನೆನ, ಅದಕ್ಕೆ ಏನು ಮಾಡಬೇಕು, 1 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು ಬಟ್ಟೆನ. ಇದು ಯಾವುದನ್ನು ಕಟ್ ಮಾಡಿಲ್ಲ, ಇಲ್ಲಿ ನೀರ ಗೆರೆ ಹಾಕ್ಕೊಂಡು 12.5 ಇಟ್ಕೊಂಡು ಮುಂಭಾಗಕ್ಕೆ 1/2 ಇಂಚು ಅಂದರೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಚ್ಚೋದ್ರಿಂದ ಮುಂಭಾಗದಲ್ಲಿ 1/2 ಇಂಚ್ ಜಾಸ್ತಿ ಇಟ್ಕೋಬೇಕಲ್ಲ, ಅದಕ್ಕೆ ಇಲ್ಲಿಂದ ಇಲ್ಲಿಗೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಇದನ್ನು ಸ್ಕ್ವೇರು ಕಟ್ ಮಾಡಿಟ್ಕೊಳ್ತೀನಿ. ಒಂದು ಇಂಚು ಜಾಸ್ತಿ ತೊಗೊಂಡಿದ್ದೀನಿ, ಇದು ಅಷ್ಟೇ. ಇದು ಹೆಚ್ಚು ಕಡಿಮೆ ಇರೋದ್ರಿಂದ ಇಲ್ಲಿ ನೇರ ಒಂದು ಗೆರೆ ಹಾಕಿಬಿಟ್ಟು ನೋಡಿ, ಇಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀನಲ್ಲ 1 ಇಂಚು, ಅಲ್ಲಿವರೆಗೂ ಕಟ್ ಮಾಡ್ಕೊಳ್ತೀನಿ. ನಾವು ಇವಾಗ ಹೆಂಚನ್ನು ಸೇರಿಸ್ಕೋಬಾರ್ದು ಅಂತ ಹೇಳಿದ್ದೆ. ಸೇರಿಸ್ಕೊಂಡ್ರೆ ಒಂದು ಹಿಗ್ಗುತ್ತೆ, ಹೆಂಚ ಇದ್ದತ್ರ ಹಿಗ್ಗೋದಿಲ್ಲ. ಆದ್ದರಿಂದ ಹೆಂಚನ್ನು ಕಟ್ ಮಾಡ್ಕೊಳ್ತೀನಿ ನಾನು. ಕೆಲವರು ಅಂಚು ಅಂತಾರೆ, ಕೆಲವರು ಹೆಂಚು ಅಂತಾರೆ. ನೋಡಿ, ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ. ನೋಡಿ, ಇವಾಗ ಇದನ್ನು ಕರೆಕ್ಟಾಗಿ ಮಡಿಸಿದರೆ ಇದು ಮುಂಭಾಗಕ್ಕೆ ನೋಡಿ 10 + 1/2. ನೋಡಿ, ಇಲ್ಲಿ 1/2 ಇಂಚು ಮತ್ತು 10 ಇಲ್ಲಿವರೆಗೂ ಬರುತ್ತೆ.
ಮಾಡ್ಕೊಬೋದು ಆಯಿತಾ. ಇದು ಅರ್ಧ ಇಂಚು ಎಕ್ಸ್ಟ್ರಾ, ನಾವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಕಟ್ ಮಾಡ್ತೀವಲ್ಲ ಆವಾಗ ಇಲ್ಲಿ 6.5 ಇಡ್ತೀವಿ ನೆಕ್ಕಿಗೆ. ಇದಿಷ್ಟು ಕಟ್ ಮಾಡ್ಕೋಬೇಕು, ಯಾಕೆ ಇಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಚ್ಚುತ್ತೀವಲ್ಲ. ಇವಾಗ ಇದಿಷ್ಟಿಲ್ಲ ಭುಜ, ನಾವು ಭುಜ ಅಳತೆ ಮಾಡ್ಕೋಬೇಕಾದ್ರೆ ಈ ಅಳತೆ ಬಿಟ್ಬಿಟ್ಟು ಭುಜ 2 ಇಂಚು ತೊಗೋಬೇಕು. ನಾವು ಅಳತೆ ಬರೆದಿಟ್ಕೊಂಡಿರ್ತೀವಲ್ಲ ಆ ಅಳತೆಗೆ, ಕಟ್ಟಿಂಗಿಗೆ 2 ಇಂಚು, ಉಳಿದಿರೋದಕ್ಕೆ 3 ಇಂಚು ಅಂತ ನಾವು ಗುರ್ತು ಹಾಕಿದ್ವಿ. ಈಗ ಎದೆ ಸುತ್ತಳತೆ ಇದಾಗುತ್ತೆ, ಇದು ಉದ್ದ ಆಗುತ್ತೆ ಮುಂಭಾಗಕ್ಕೆ ಮಾತ್ರ. ಇದು ನೆಕ್ ಕಟ್ಟಿಂಗು 2 ಇಂಚು, ಇದು ಉಳಿಕೆ 3 ಇಂಚು, ಟೋಟಲಿ 5 ಇಂಚು ಇಟ್ಟಿದ್ದೀವಿ. ಭುಜ ನೋಡಿ 5 ಇಂಚು ಇಟ್ಟಿದ್ದೀವಿ. ಇದು 1/2 ಇಂಚು ಎಕ್ಸ್ಟ್ರಾ, ಇಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೂರಬೇಕಲ್ಲ ಅದಕ್ಕೋಸ್ಕರ. ನೀವು ಇಲ್ಲಿಂದ ಇದು 1/2 ಇಂಚು ಬಿಡ್ದಲ್ಲೇ ಇದು ಮಾಡಿಕೊಂಡ್ರೆ ಹಿಂಭಾಗ ದೊಡ್ಡದಿರುತ್ತೆ, ಮುಂಭಾಗ ಚಿಕ್ಕದಿರುತ್ತೆ, ಹಿಂಗೆ ಮಡಿಸುವಾಗಲೂ ಕಡಿಮೆ ಬಂದುಬಿಡುತ್ತೆ. ಈ ರೀತಿ ಕಟ್ ಮಾಡಿದರೆ ಹೆಚ್ಚು ಕಡಿಮೆ ಬರೋದಿಲ್ಲ. ಈಗ ಬಗ್ಲಿಂದು 4.5 ನಮ್ಮ ಈ ಬ್ಲೌಸಿನ ಅಳತೆಗೆ 4.5 ಬಂದಿದೆ. ಇದು ಮುಂಭಾಗ ಆಗಿರೋದ್ರಿಂದ ಈ ಗಿಡ್ನಲ್ಲಿ 3/4 ಇಂಚು ನೋಡಿ, ಇಲ್ಲಿಂದ ಇಲ್ಲಿಗೆ 3/4 ಇಂಚಿಗೆ ಗುರ್ತು ಹಾಕಿಬಿಟ್ಟು ಒಂದು ಸ್ವಲ್ಪ, ಇದು ಓಪನ್ ನೆಕ್ ಆಗಿರೋದ್ರಿಂದ ಭುಜ ಕಟ್ ಮಾಡೋದು ಬೇಡ ಕ್ರಾಸು. ಈ ರೀತಿ ಫಸ್ಟು ಸುಮ್ಮನೆ ಹಾಕ್ಕೊಳ್ಳಿ, ಆಮೇಲೆ ಒತ್ತಿ ಹಾಕಿ. ಇದು ಮುಂಭಾಗದ ಕಂಕುಳಿನ ಆಕಾರ ತೆಗಿಬೇಕು. ಇಲ್ಲಿ ನಮಗೆ 2.5 ಬಿಟ್ಟಿದ್ದಾರೆ ಅವರು ನೋಡಿ, ಇಲ್ಲಿ 2.5 ಕೂಳೆ ಬಿಟ್ಟಿದ್ದಾರೆ, ಜಾಸ್ತಿ ಆದ್ರೂ ಬಿಚ್ಕೋಬಹುದು ಅಂತ. ಇಲ್ಲಿ ಹತ್ತತ್ರ 3 ಇಂಚು ಬಿಟ್ಟಿದ್ದಾರೆ, 2.75 ಅಂದರೆ 3 ಇಂಚು ಅಂದರೆ ಇಲ್ಲಿಗೆ ಬರುತ್ತೆ, ಪಟ್ಟಿ ಇರುತ್ತಲ್ಲ ಅಲ್ಲಿಗೆ ಬರುತ್ತೆ 2.75. ಆವಾಗ ಇದು ಒಂದು ಸ್ವಲ್ಪ ಹಿಂಗೆ ಕ್ರಾಸ್ ಬರುತ್ತೆ ಹಿಡಿಯೋದು, ಗೊತ್ತಾಯ್ತಾ. ಇಲ್ಲಿ 1/2 ಇಂಚು ಪಟ್ಟಿಗೆ ಹೋಗುತ್ತೆ ನೋಡ್ರಿ, ಈ ಕಡೆನೂ ಇದು ನೆಕ್ ಶೇಪು. ನಾವಿಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಚ್ಚುವಾಗ ಇಷ್ಟು ಕೂಳೆ ಹೋಗಿದ್ರೆ ಕರೆಕ್ಟು ನೆಕ್ಕು ಬರುತ್ತೆ. ನಾವು ಫಸ್ಟೇ ರೆಡಿ ಇಷ್ಟು ಇಟ್ಬಿಟ್ರೆ ಇಷ್ಟಕ್ಕೆ ಹೋಗ್ಬಿಡುತ್ತೆ, ಆವಾಗ ಕಡಿಮೆ ಬಂದುಬಿಡುತ್ತೆ, ಗೊತ್ತಾಯ್ತಾ. ಅದಕ್ಕೋಸ್ಕರ ನಾನು ನೋಡಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಚ್ಚುವಾಗ ಇಷ್ಟು ಕೂಳೆಗೆ ಹೋದರೆ ಇದು ಕರೆಕ್ಟಾಗಿ ಬರುತ್ತೆ. ನಾವು ಫಸ್ಟ್ ರೆಡಿನೇ ಇಷ್ಟಿಟ್ಟು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಚ್ಚುವಾಗ ಇಷ್ಟು ಹೋದರೆ ಇದು ಕಡಿಮೆ ಬಂದುಬಿಡುತ್ತೆ ಮುಂಭಾಗ. ಅದಕ್ಕೋಸ್ಕರನೇ ನಾನು ಈ ರೀತಿ ತೋರಿಸ್ತಾ ಇರೋದು. ಇದು ಮುಂಭಾಗ ಕಟ್ಟಿಂಗ್ ಆಗುತ್ತೆ. ಇಲ್ಲಿ 1.5 ಇಂಚು ಮೇಲ್ಭಾಗಕ್ಕೆ ಇದು ಮಾಡಿ ನೋಡಿರಿ, ಇವೆರಡರಲ್ಲೆಷ್ಟು ಇಲ್ಲಿಂದ ಈ ಕೂಳೆ ಬಿಟ್ಟು 7.5 ಬರುತ್ತೆ. ಅಲ್ಲಿ 3.75 ತಗೊಂಡು ಇದು ಒಂದು ಸ್ವಲ್ಪ ಕ್ರಾಸಲ್ಲಿ ಹಿಂಗೆ ಸೇರಿಸ್ಬೇಕಾಗುತ್ತೆ, ಹಿಂಗೆ. ಆವಾಗ ಇಲ್ಲಿಗೆ 1 ಡಾಚ್ ಬರುತ್ತೆ, ಮತ್ತು ಇಲ್ಲಿಗೆ 1 ಡಾಚ್ ಬರುತ್ತೆ, ಈ ಕಡೆಗೆ 1 ಡಾಚ್ ಬರುತ್ತೆ, ಮತ್ತು ಇಲ್ಲಿಂದ ಹಿಂಗೆ 1 ಡಾಚ್ ಬರುತ್ತೆ. ಈಗ ನೋಡಿ ಕರೆಕ್ಟಾಗಾಯ್ತಾ, ಇದು ಮುಂಭಾಗ ನೋಡಿ. ಇವಾಗ ಅಳತೆ ಮಾಡಿ 12.5 ಉದ್ದ, ಇದು ಗೆರೆ ಇದೆ, ಗೆರೆ ಬಿಟ್ಟು ಹಾಕಿದ್ದೀನಿ 12.5. ಎದೆ ಸುತ್ತಳತೆ ಇದು 10 ಇಂಚು, ಇಲ್ಲಿ 1/2 ಬಿಟ್ಬಿಟ್ಟು ಈ ಕಡೆಗೆ 10 ಇಂಚು, ಇದು ಎಕ್ಸ್ಟ್ರಾ ಇಷ್ಟು ಬಿಟ್ಟಿದ್ದೀನಿ, ಇದು ಕಟ್ಟಿಂಗ್ ಹೋಗುತ್ತೆ, ಗೊತ್ತಾಯ್ತಾ. ಇವಾಗ ಇದು ಮುಂಭಾಗ, ಇದೇ ಥರನೇ ಹಿಂಭಾಗ 1/2 ಇಂಚು ಕಡಿಮೆ ಮಾಡಿಸ್ಬೇಕಾಗುತ್ತೆ 10 ಇಂಚು. ಅದಕ್ಕೆ 1/2 ಇಂಚು ಎಕ್ಸ್ಟ್ರಾ ಮಾಡಿಸಿದೀವಲ್ಲ ಮುಂಭಾಗಕ್ಕೆ, ಇದು 1/2 ಇಂಚು ಕಡಿಮೆ ಮಾಡಿಸ್ಬೇಕಾಗುತ್ತೆ ಮಾಮೂಲಿ.
ಈ ಇಂಚನ್ನು ಬಿಟ್ಬಿಡ್ತೀನಿ ಅರ್ಧ ಇಂಚು. ಆಮೇಲೆ ಇಲ್ಲಿಗೆ 10, ಇದು ಕರೆಕ್ಟಾಗಿದೆ ನೋಡಿ. ಇದು ಇಲ್ಲಿವರೆಗೂ ಬಂದಿತ್ತು ಮುಂಭಾಗದಾಗ್ಲ, ಇದು ಹಿಂಭಾಗದಾಗ್ಲ ಒಂದು ಸ್ವಲ್ಪ ಕಡಿಮೆ ಬರುತ್ತೆ. ಈ ಹೆಚ್ಚು ಕಡಿಮೆನ ತಿಳ್ಕೊಂಡು ಮಾಡಬೇಕು. ಈಗ ಹಿಂಭಾಗದ್ದು ಇಲ್ಲಿ ಏನಾದರೂ ಹೆಂಚು ಏನಾದರೂ ಇದ್ದರೆ ಒಂದು ಅರ್ಧ ಇಂಚು ಬಿಡಬೇಕಾಗುತ್ತೆ. ಇಲ್ಲಿ ಹೆಂಚೇನೂ ಇಲ್ಲ, ಇಲ್ಲಿ ಮಡಿಸ್ಲಿಕ್ಕೆ 1/2 ಇಂಚು ತೆಗಿತಾ ಇದ್ದೀನಿ. ಇಲ್ಲಿ 1/2 ಇಂಚು ಗೆರೆ ಹಾಕ್ಕೊಂಡಿದ್ದೀನಿ 1/2 ಇಂಚಿಗೆ. ಈಗ ಪೂರ್ಣ ಉದ್ದ ಎಷ್ಟು, 13.5 ಇದೆ, ಇದು 13.5. ಇದನ್ನು ಕೂಡ ನೇರ ಗೆರೆ ಹಾಕ್ಕೊಳ್ತಾ ಇದ್ದೀನಿ. ಇದು ಮೇಲ್ಭಾಗದಲ್ಲಿ ಭುಜ, ಇದು ಕೂಡ 2 ಇಂಚು, ಇದು 3 ಇಂಚು. ಈಗ ನೆಕ್ ಟಿಪ್ಪು 10 ಇಂಚ್ ಇದೆ ನೋಡಿ, 10 ಇಂಚು ಆದರೆ ಇಲ್ಲಿ 4 ಇಂಚು ರೆಡಿ ಇದೆ, ಇಲ್ಲಿ 1/2 ಇಂಚು, ಆವಾಗ 3.5 ಬರುತ್ತೆ. ಇಲ್ಲಿ ಫೋಲ್ಡಿಂಗು ಕರೆಕ್ಟಾಗುತ್ತೆ. ಇಲ್ಲ ರೆಡಿನೇ 4 ಇಂಚ್ ಬರಬೇಕು ಅಂದರೆ ಇಲ್ಲಿ 1/2 ಇಂಚು ಮೇಲಕ್ಕೆ ಇಟ್ಕೋಬೇಕು. ಈಗ ಇದನ್ನು ನಾನು ಹೇಳಿದ್ನಲ್ಲ, ಒಂದು 3 ಇಂಚಿಗೆ ಗುರುತು ಮಾಡಿಕೊಂಡು ಅದಕ್ಕಿಂತ ಒಂದು ಸ್ವಲ್ಪ ಈ ರೀತಿ ಮಾಡಿಕೊಂಡು ಇಲ್ಲಿ 1/3 ಇಂಚಿಗೆ ಗುರುತು ಮಾಡಿಕೊಂಡು ಇಲ್ಲಿ ಜಾಸ್ತಿ ತೆಗಿಬೇಕಾಗುತ್ತೆ. 3 ಇಂಚು ತೆಗಿತಾ ಇದ್ದೀನಿ. ಈ 3 ಇಂಚಿಗೆ ಕರೆಕ್ಟಾಗಿ ರೌಂಡ್ ತೆಗಿತಾ ಇದ್ದೀನಿ. ಇದು ಅಷ್ಟೆ, ಇಲ್ಲಿಂದ ಹಿಂಗೆ ಕ್ರಾಸಾಗಿ ರೌಂಡ್ ಬರುತ್ತೆ. ಇಲ್ಲಿ ಕಟ್ಟೋದು ಬರುತ್ತೆ, ಇದು ಬ್ರಾಡ್ ಆದಾಗ ಇಲ್ಲಿ ಒಂದು ಸ್ವಲ್ಪ ಜಾಗ ಉಳಿಯುತ್ತೆ. ಇದು ಈ ಥರ ಮಾಡಿದ್ದೀನಿ. ಇದು ಇಲ್ಲಿ 4.5 ಇಂಚು, ಮುಂಭಾಗದಲ್ಲಿ ಎಷ್ಟಿದೆಯೋ ಅಷ್ಟೇ ಇದರಲ್ಲೂ, ಶೇಪ್ ಮಾತ್ರ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ಈ ಗೆರೆಲೆ ತೊಗೊಳ್ತೀವಲ್ಲ, ಈ ಸೆಂಟ್ರಿಗೆ 1 ಇಂಚು ತೊಗೋಬೇಕಾಗುತ್ತೆ. ಇಲ್ಲೂ 2.5 ಆದಾಗ ಕರೆಕ್ಟು ಹಿಂಗೆ ರೌಂಡ್ ಕೂಡಿಸ್ಬೇಕಾಗುತ್ತೆ. ಇಲ್ಲಿಗೆ ಹೊಲಿಗೆ ಬರುತ್ತೆ. ಎರಡು ಮುಕ್ಕಾಲು ಬಂದ್ರೂ ಇಲ್ಲಿ ಎಷ್ಟಿದೆ, 7 ಇದೆ, ನಮಗೆ 5.5 ರಿಂದ 6 ಬರಬೇಕಾಗುತ್ತೆ. ಇನ್ನು ಮಿಕ್ಕಿದ್ದು 1.5 ಇಂಚು ಇಲ್ಲಿಗೆ ನಾವು ಸೆಂಟ್ರಿಗೆ ದಾಚಿಡಬೇಕಾಗುತ್ತೆ ಬ್ಯಾಕ್ ಸೈಡಲ್ಲಿ. ಇದು ಹಿಂಭಾಗ ಸ್ಕೆಚ್ಚು, ಇದನ್ನು ಕೂಡ ಕಟ್ ಮಾಡೋಣ.
ನೋಡಿ ಇವಾಗ ತೋಳಿನ ಉದ್ದ 10 ಇಂಚ್ ಇಡ್ತಾ ಇದ್ದೀನಿ. ತೋಳಿನ ಅಗಲ 9 ಬಂದಿದೆ ನೋಡಿ, 9. ಇಲ್ಲಿ ಒಂದು ಸ್ವಲ್ಪ ಹೋಗಿರೋದ್ರಿಂದ ಇನ್ನು ಸ್ವಲ್ಪ ಮಡಿಸ್ಕೊಳ್ತೀನಿ. ಇಲ್ಲಿ 9 ಬಂದಿದೆ. ಹತ್ತು ಇಂಚು ಇಲ್ಲಿಗೆ 3.5. ಕ್ರಾಸ್ ಕಟ್ಟಿಂಗು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನೇರ ಒಂದು ಗೆರೆ ಹಾಕ್ಕೋಬೇಕು. ಇಲ್ಲಿ ನಮಗೆ 2.5 ಇಂಚು ಇಷ್ಟು ಕೋಳೆ ತೆಗಿಬೇಕಲ್ಲ. ಇವೆರಡರ ಮಧ್ಯಭಾಗ ಅಂದರೆ 7.5 ಬಂದಿದೆ, 3.75 ಒಂದು, ಮತ್ತು ಇವೆರಡರ ಮಧ್ಯಭಾಗಕ್ಕೆ ಒಂದು ಗುರುತು ಹಾಕೋಬೇಕು. ಇಲ್ಲಿಂದ ಇಲ್ಲಿಗೆ 1/2 ಇಂಚು, ಕ್ರಾಸಿಗೆ ಇದು ತೋಳು, ಇದು ನೇರ ಕಟ್ ಮಾಡಬೇಕು. ಇದು ಹಿಂಭಾಗದ ಆಕಾರ ಆಗುತ್ತೆ. ಈ ಪಾಯಿಂಟ್ ಇದೆಯಲ್ಲ, ಇಲ್ಲಿಂದ 1/2 ಇಂಚು ಒಳಭಾಗಕ್ಕೆ ತೆಗೆದ್ರೆ ಇದು ಮುಂಭಾಗದ ಆಕಾರ ಆಗುತ್ತೆ. ಇಲ್ಲಿಗೆ ಸೇರಿಸ್ಕೋಬೇಕು. ಕಾಣುತ್ತಾ, ಇದು ಹಿಂಭಾಗದ ಆಕಾರ, ಇದು ಮುಂಭಾಗದ ಆಕಾರ. ಇದು ಮುಂಭಾಗದಕ್ಕೆ ಇಲ್ಲಿಗೆ 4.5, ಟೋಟಲ್ 7.5 ಬರುತ್ತೆ. ಇದು ಇಲ್ಲಿ ಇಷ್ಟು ಕ್ರಾಸ್ ತೆಗಿಬೇಕು. ಈ ಕ್ರಾಸ್ಗೂ ಈ ಕ್ರಾಸ್ಗೂ ಕ್ರಾಸ್ ಇದು ಮಾಡಬೇಕು. ಆವಾಗ ತೋಳು ನಮಗೆ ಇಲ್ಲಿ ಇಷ್ಟು ಕೂಡ ಬಿಟ್ಟರೆ ಇಲ್ಲಿಗೆ ಹೊಲಿಗೆ ಬರುತ್ತೆ. ಬಾಡಿನಲ್ಲಿ ಹೇಗೆ 2.5 ಇಂಚು ಇದು ಕೂಳೆ ಬರುತ್ತೋ ತೋಳಲು ಅಷ್ಟೇ ಬರುತ್ತೆ. ಇವಾಗ ಇದಿಷ್ಟೇ ಕಟ್ ಮಾಡೋದು. ಇದೆಲ್ಲ ಒಂದೇ ಸಮ ಇಟ್ಕೊಂಡು ಕಟ್ ಮಾಡಿಬಿಟ್ರೆ ಕರೆಕ್ಟಾಗಿ ಬರುತ್ತೆ. ಫ್ರಂಟ್ ಪಟ್ಟಿಗೆ 9.5 ಇಟ್ಕೊಂಡಿದ್ದೀನಿ. 9 ಆದರೆ ಸಾಕು. ಇದು ಡಬಲ್ ಲೇಯರ್ ಇದೆ, ಎಡಭಾಗಕ್ಕೊಂದು ಬಲಭಾಗಕ್ಕೊಂದು ಕ್ಲೀನಾಗಿ ಪಟ್ಟಿ ಮಾಡ್ಕೋಬೇಕು. ನೋಡಿ ಇಲ್ಲಿ 2.5 ಇಟ್ಕೊಂಡಿದ್ದೀನಿ, ಈ ಕಡೆ 3.5. ಈ ಕಡೆ 3.5 ಇಟ್ಕೊಂಡಿದ್ದೀನಿ. ಇದು ಕ್ರಾಸ್ ಆಗಿ ಈ ರೀತಿ ಬರುತ್ತೆ. ಈ ಕಡೆ ಉಳಿದಿರುತ್ತಲ್ಲ ಇದೇ ಬಟ್ಟೆನ ಒಳಗಡೆ ಲೇಯರಿಗೂ ಕೂಡ ಬಳಸ್ಕೋಬೋದು. ಇದು ಒಂದು ಒಳಭಾಗದ ಲೇಯರಿಗೆ ಇದನ್ನು ಹಾಕ್ಬೋದು. ಇದು ಮಡಿಕೆನೇ ಇರುತ್ತೆ. ನೋಡಿ ಇದು 4 ಇದೆ, ಇದು 2 ಇದೆ, ಟೋಟಲ್ಲು ಇದು
ಮುಂದಗಡೆ ಪಟ್ಟಿಗೆ ಬರುತ್ತೆ. ಈ ಉಳಿದಿರೋ ಬಟ್ಟೆ ಎಲ್ಲ ನಾವು ಇದು ಕಟ್ ಮಾಡಿರೋದ್ರಿಂದ ಇದು ಬರೋದಿಲ್ಲ. ಇದು ಒಂದು ಸಿಂಗಲ್ ಪಟ್ಟಿಗೆ, ಒಂದು ಡಬಲ್ ಪಟ್ಟಿಗೆ. ಸಿಂಗಲ್ ಪಟ್ಟಿಗೆ, ಡಬಲ್ ಪಟ್ಟಿಗೆ. ಇನ್ನು ಉಳಿದಿರೋ ಪೀಸನ್ನು ಕ್ರಾಸ್ ಪೀಸಲ್ಲಿ ನೆಕ್ ಪೀಸು ಕಟ್ ಮಾಡ್ಕೋಬೇಕು. ಇದು ನೆಕ್ ಪೀಸು ಕಟ್ ಮಾಡ್ಕೊಳ್ತೀನಿ. ನೋಡಿ, ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.